Okay, now let us study universal gates one by one. In that, first one is NAND gate as NOT gate. Suppose we have one NAND gate. ನಮ್ಮ ಹತ್ರ ಒಂದು ನ್ಯಾಂಡ್ ಗೇಟ್ ಇದೆ ಅಂತ ಅಂದ್ಕೊಳ್ಳೋಣ. ಅದನ್ನೇನು ಮಾಡ್ತೀನಿ ನಾನು, ಈ ಥರ ಬರಿತಾ ಇದ್ದೀನಿ. ಓಕೆ, ಆ್ಯಂಡ್ ಹಿಯರ್ ಎ ಇಸ್ ದ ಇನ್ಪುಟ್ ಆ್ಯಂಡ್ ಐ ವಿಲ್ ರೈಟ್ ಎ ಕಾಂಪ್ಲಿಮೆಂಟ್ ಈಸ್ ದ ಔಟ್ಪುಟ್. ಹೌ ಇಟ್ ಈಸ್ ಪಾಸಿಬಲ್, ಲೆಟ್ ಅಸ್ ಸಿ. ಸೊ ನೌ ಐ ವಿಲ್ ರೈಟ್ ಎ ನ್ಯಾಂಡ್ ಎನ್ ಎ ಎನ್ ಡಿ ಎ ನ್ಯಾಂಡ್ ಎ ಎ ನ್ಯಾಂಡ್ ಎ ಅಂತ ಹೇಳಿ ತಗೊಳ್ತೀನಿ. ಅದರ ಅರ್ಥ ಏನು? ಎ ಅನ್ನೋ ಒಂದು ಇನ್ಪುಟ್ ಇದೆ, ವಿ ಹ್ಯಾವ್ ಒನ್ ಇನ್ಪುಟ್ ದಟ್ ಈಸ್ ಎ, ದಟ್ ಈಸ್ ಸ್ಪ್ಲಿಟೆಡ್ ಇನ್ ಟು ಟೂ ಪಾರ್ಟ್ಸ್, ಒನ್ ಈಸ್ ಹಿಯರ್ ಆಲ್ಸೋ ಎ ಆ್ಯಂಡ್ ಹಿಯರ್ ಆಲ್ಸೋ ಎ. ಫಾರ್ ದಿಸ್ ಎ ಡಾಟ್ ಎ ಅಂತ ಹೇಳಿ ಆಯಿತು. ಸೊ ನೋಡಿ, ಎ ಬಿ ಅಂತೇಳಿ ಎರಡು ಇನ್ಪುಟ್ ಇದ್ದರೆ ಏನು ಮಾಡ್ತಿದ್ವಿ, ಎ ಡಾಟ್ ಬಿ ಹೋಲ್ ಕಾಂಪ್ಲಿಮೆಂಟ್ ಬರಿತಿದ್ವಿ. ಬಟ್ ನಮ್ಮ ಹತ್ರ ಇರೋ ಇನ್ಪುಟ್ಸ್ ಏನಿದೆ ಈಗ, ಎ ಮತ್ತೆ ಏನೇ ಆಗಿರೋದ್ರಿಂದ ಐ ವಿಲ್ ರೈಟ್ ಎ ಡಾಟ್ ಎ ಹೋಲ್ ಕಾಂಪ್ಲಿಮೆಂಟ್. ಸೊ ವಿ ಹ್ಯಾವ್ ಸ್ಟಡಿಡ್ ಇನ್ ಅವರ್ ಪ್ರೀವಿಯಸ್ ಕ್ಲಾಸಸ್ ಡಿ ಮೋರ್ಗನ್ಸ್ ಥಿಯರಮ್. ಡಿ ಮೋರ್ಗನ್ಸ್ ಥಿಯರಮ್ ಪ್ರಕಾರ ಏನಾಗುತ್ತೆ, ಎಕ್ಸ್ ಡಾಟ್ ವೈ ಹೋಲ್ ಬಾರ್ ಇಸ್ ಈಕ್ವಲ್ ಟು ಎಕ್ಸ್ ಬಾರ್ ಪ್ಲಸ್ ವೈ ಬಾರ್, ಲೈಕ್ ವೈಸ್ ಎಕ್ಸ್ ಪ್ಲಸ್ ವೈ ಹೋಲ್ ಬಾರ್ ಇಸ್ ಈಕ್ವಲ್ ಟು ಎಕ್ಸ್ ಬಾರ್ ಡಾಟ್ ವೈ ಬಾರ್. ಡಿ ಮೋರ್ಗನ್ಸ್ ಥಿಯರಮ್ನ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ದೀವಿ. ಅದೇ ಥರ ಎ ಡಾಟ್ ಎ ಹೋಲ್ ಬಾರ್ ಅಂತ ಇದೆ. ಎ ಡಾಟ್ ಎ ಹೋಲ್ ಬಾರ್ನ ಏನಂತ ಬರಿಬೋದು ನಾವು, ಎ ಬಾರ್ ಪ್ಲಸ್ ಎ ಬಾರ್, ಎ ಬಾರ್ ಪ್ಲಸ್ ಎ ಬಾರ್ ಅಂತ ಹೇಳಿ ಬರ್ಕೊಳ್ತೀವಿ. ಸೊ ಇದನ್ನು ಕೂಡ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ದೀವಿ. ಏನದು, ಎ ಪ್ಲಸ್ ಎ ಇಸ್ ಈಕ್ವಲ್ ಟು ವಾಟ್, ಎ ಇಟ್ ಸೆಲ್ಫ್. ಅದೇ ಥರ ಎ ಕಾಂಪ್ಲಿಮೆಂಟ್ ಪ್ಲಸ್ ಎ ಕಾಂಪ್ಲಿಮೆಂಟ್ ಈಕ್ವಲ್ಸ್ ಎ ಕಾಂಪ್ಲಿಮೆಂಟ್ ಇಟ್ ಸೆಲ್ಫ್. ದೇರ್ ಫೋರ್ ಮೈ ಔಟ್ಪುಟ್ ಈಸ್ ಎ ಕಾಂಪ್ಲಿಮೆಂಟ್, ಮೈ ಇನ್ಪುಟ್ ಪಾರ್ಟ್ ಈಸ್ ಎ ಆ್ಯಂಡ್ ಔಟ್ಪುಟ್ ಪಾರ್ಟ್ ಈಸ್ ಎ ಕಾಂಪ್ಲಿಮೆಂಟ್. ದೇರ್ ಫೋರ್ ನಾಟ್ ಗೇಟ್ ಈಸ್ ವೆರಿಫೈಡ್. ಸೊ ನ್ಯಾಂಡ್ ಆಸ್ ನ್ಯಾಟ್ ನಾಟ್ ಆಗಿ ನಾವು ಇದನ್ನು ಡಿಸೈನ್ ಮಾಡ್ಬೋದು. ಸೊ ಟ್ರೂತ್ ಟೇಬಲ್ ವ್ಯಾಲ್ಯೂಸ್ನ ಕೊಟ್ಟು ನೋಡೋಣಂತೆ. ಐ ಹ್ಯಾವ್ ಒನ್ ವ್ಯಾಲ್ಯೂ ದಟ್ ಈಸ್ ಎ, ಎ ಝೀರೋ ಅಂತ ಹೇಳಿ ಕೊಡ್ತಾ ಇದ್ದೀನಿ. ಈಗ ಝೀರೋ ಕೊಡ್ತಾ ಇದ್ದೀನಿ, ಇಲ್ಲಿಗೂ ಝೀರೋ ಹೋಗ್ತಾ ಇದೆ, ಜೊತೆಗೆ ಇಲ್ಲಿಗೂ ಕೂಡ ಝೀರೋ ಹೋಗ್ತಾ ಇದೆ. ಓಕೆ, ನ್ಯಾಂಡಿನ ಎರಡೂ ಪಾರ್ಟಿಗೂ ಝೀರೋ ಹೋದರೆ ಔಟ್ಪುಟ್ ಏನು ಬರುತ್ತೆ, ಒನ್. ದೇರ್ ಫೋರ್ ಇಫ್ ವಿ ಆರ್ ಗಿವಿಂಗ್ ಝೀರೋ ಆ್ಯಸ್ ಇನ್ಪುಟ್ ದೆನ್ ಔಟ್ಪುಟ್ ವಿಲ್ ಬಿ ಒನ್. ಲೈಕ್ ವೈಸ್ ಇಫ್ ಐ ಆಮ್ ಪ್ರೊವೈಡಿಂಗ್ ಒನ್ ಎ ಆ್ಯಸ್ ಒನ್, ಎನ ಒನ್ ಅಂತ ಹೇಳಿ ಕೊಡ್ತಾ ಇದ್ದೀನಿ. ಎರಡೂ ಕಡೆ ಏನು ಹೋಗುತ್ತಾಗ ಒನ್ ಅಂತಲೇ ಕನ್ಸಿಡ್ರೇಷನ್ ತಗೊಳತ್ತೆ. ನ್ಯಾಂಡಿಗೆ ಒನ್ ಒನ್ ಕೊಟ್ಟರೆ ಏನಾಗುತ್ತೆ, ಔಟ್ಪುಟ್ ವಿಲ್ ಬಿ ಝೀರೋ. ದೇರ್ ಫೋರ್ ಇಫ್ ಯು ಗಿವ್ ಒನ್ ದೆನ್ ಔಟ್ಪುಟ್ ವಿಲ್ ಬಿ ಝೀರೋ, ಇಫ್ ಯು ಗಿವ್ ಝೀರೋ ದೆನ್ ಔಟ್ಪುಟ್ ವಿಲ್ ಬಿ ಒನ್. ವಿಚ್ ಕೇಸ್ ಈಸ್ ಲೈಕ್ ದಿಸ್, ಯಾವ ಕೇಸಲ್ಲಿ ಈ ಥರ ಇರುತ್ತೆ, ನಾಟ್ ಗೇಟನ್ನು ನಾವು ಕನ್ಸಿಡ್ರೇಷನ್ಸ್ ತೊಗೊಂಡ್ರೆ ಎ ಝೀರೋ ಕೊಟ್ಟಾಗ ಔಟ್ಪುಟ್ ಒನ್ ಬರುತ್ತೆ, ಎ ಒನ್ ಕೊಟ್ಟಾಗ ಔಟ್ಪುಟ್ ಝೀರೋ ಬರುತ್ತೆ. ದೇರ್ ಫೋರ್ ನ್ಯಾಂಡ್ ಗೇಟ್ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ನಾಟ್ ಗೇಟ್ ಬೈ ಕನೆಕ್ಟಿಂಗ್ ಲೈಕ್ ದಿಸ್. ಈ ಥರ ಕನೆಕ್ಟ್ ಮಾಡಿದ್ರೆ ನಾವು ನ್ಯಾಂಡ್ ಗೇಟನ್ನು ನಾಟ್ ಗೇಟ್ ಆಗಿ ಯೂಸ್ ಮಾಡ್ಕೋಬೋದು. ಸೊ ರಿಯಲೈಸ್ ನ್ಯಾಂಡ್ ಆ್ಯಸ್ ನಾಟ್ ಗೇಟ್, ಇಟ್ ಈಸ್ ವೆರಿ ಸಿಂಪಲ್. ದಟ್ ಈಸ್ ಕನ್ಸಿಡರ್ ಒನ್ ನ್ಯಾಂಡ್ ಗೇಟ್ ಆ್ಯಂಡ್ ಆ್ಯಸ್ ನ್ಯಾಂಡ್ ಗೇಟ್ ಹ್ಯಾಸ್ ಟೂ ಇನ್ಪುಟ್ಸ್. ಸೊ ಇಲ್ಲಿ ನೀವು ಮಾಡೋವಂಥ ಮಿಸ್ಟೇಕ್ ಯಾವುದು ಅಂತ ಹೇಳ್ಬಿಡ್ತೀನಿ. ಸೊ ನೀವು ನಾಟ್ ಗೇಟ್ ಅಂದ ತಕ್ಷಣ ಅಸ್ಯೂಮ್ ಮಾಡ್ತೀರ ಏನು, ಓನ್ಲಿ ಒನ್ ಇನ್ಪುಟ್ ಅಂತ ಹೇಳಿ. ಯು ವಿಲ್ ರೈಟ್ ಲೈಕ್ ದಿಸ್, ಜಸ್ಟ್ ಈ ಥರ ಬರೆದಿಡ್ತೀರ. ವೆದರ್ ಇಟ್ ಈಸ್ ಟ್ರೂ, ವೆದರ್ ಇಟ್ ಈಸ್ ಟ್ರೂ, ಜಸ್ಟ್ ಅನಲೈಸ್ ಇಟ್. ನೋ, ಬಿಕಾಸ್ ಎಕ್ಸೆಪ್ಟ್ ನಾಟ್ ಗೇಟ್ ಆಲ್ ಅದರ್ ಗೇಟ್ಸ್ ಆರ್ ಟೂ ಇನ್ಪುಟ್ಸ್, ಅಟ್ ಲೀಸ್ಟ್ ಟೂ ಇನ್ಪುಟ್ ಇದ್ದೇ ಇರುತ್ತೆ. ಬಟ್ ಹಾಗಾದರೆ ಈಗ ನಾವು ನ್ಯಾಂಡನ್ನು ನಾಟ್ ಆಗಿ ಯೂಸ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಸೊ ಆ್ಯಸ್ ನ್ಯಾಂಡ್ ಈಸ್ ಟೂ ಇನ್ಪುಟ್, ಸೊ ನಾವು ಫಸ್ಟ್ ವಿ ನೀಡ್ ಟು ರೈಟ್ ಟೂ ಇನ್ಪುಟ್ಸ್ ಲೈಕ್ ದಿಸ್. ಎರಡು ಇನ್ಪುಟನ್ನು ಬರ್ಕೋಬೇಕು, ಆ ಎರಡೂ ಇನ್ಪುಟ್ಗು ಒಂದೇ ಔಟ್ಪುಟ್ ಅಥವಾ ಒಂದೇ ಇನ್ಪುಟನ್ನು ಫೀಡ್ ಮಾಡಬೇಕು. ದಟ್ ಮೀನ್ಸ್ ಎರಡೂ ಕಡೆ ನಾನು ಏನೇ ಫೀಡ್ ಮಾಡ್ತಾ ಇದ್ದೀನಿ, ಎ ಫೀಡ್ ಮಾಡಿದಾಗ ಏನಾಗುತ್ತೆ, ಬರೋವಂಥ ಔಟ್ಪುಟ್ ಎ ಕಾಂಪ್ಲಿಮೆಂಟ್ ಆಗಿರುತ್ತೆ. ದೇರ್ ಫೋರ್ ಪ್ಲೀಸ್ ಪ್ರಾಕ್ಟೀಸ್ ಲೈಕ್ ದಿಸ್, ಮೇಕ್ ದಿಸ್ ಕರೆಕ್ಷನ್ಸ್. ಯಾವುದೇ ರೀತಿಯ ಗೊಂದಲಕ್ಕೀಡಾಗಬೇಡಿ. ಸೊ ಇಲ್ಲಿ ನ್ಯಾಂಡ್ ಗೇಟಿಗೆ ಒಂದೇ ಇನ್ಪುಟ್ನ ಕೊಟ್ಟು ಒಂದೇ ಔಟ್ಪುಟ್ ಬರೋ ಹಾಗೆ ಇರೋದಿಲ್ಲ, ನ್ಯಾಂಡ್ ಗೇಟಿಗೆ ಅಟ್ ಲೀಸ್ಟ್ ಟೂ ಇನ್ಪುಟ್ಸ್ ಇರಲೇಬೇಕು. ದೇರ್ ಫೋರ್ ವೈಲ್ ರೈಟಿಂಗ್ ನ್ಯಾಂಡ್ ಆ್ಯಸ್ ನಾಟ್ ಗೇಟ್ ಎಸ್ಪೆಷಲಿ ಯು ನೀಡ್ ಟು ರೈಟ್ ಲೈಕ್ ದಿಸ್. ಕ್ಲಿಯರ್? ನೌ
NAND gate as NOT gate we have studied. Now our next part is NAND gate as AND gate. NAND gate as AND gate. For this consideration, we need two NAND gates. If two NAND gates are connected like this, then we can call it is as NAND as AND. So, illi baruvanta output AND ina equation eno A dot B. Okay. Now let us study one by one stage. So here A NAND B is there. So for that, I will consider first this part. This two part na tagolta idini. So A NAND B yav tara barithivi. A NAND B. Sari idya idinna enu tagothira? A NAND B athwa A dot B whole complement. A dot B whole complement na A NAND B anta heli karibodu. Therefore A dot B whole complement ide. What is the output for this? A complement plus B complement. Hek tagondvi idu by using De Morgan's theorem. X dot Y whole bar is equal to X bar plus Y bar. So, ega en maadta idini nanu ee A bar plus B bar na idikke feed maadta idini. So, A bar plus B bar anta heli bandide. Athava you can consider directly A dot B whole complement. Ingu bekadru tagobodu adu nanu ee villiga feed maadta idira. Clear? Now, A dot B whole complement ige ನಾನು ಏನು ಮಾಡ್ತಾ ಇದ್ದೀನಿ, ಇದು ಯಾವ ಗೇಟ್ ಇದು? ವಿಚ್ ಗೇಟ್? ಇಟ್ ಈಸ್ ನ್ಯಾಂಡ್ ಗೇಟ್. ಬಟ್ ನ್ಯಾಂಡ್ ಗೇಟ್ ಯಾವ ಗೇಟ್ ಥರ ಆ್ಯಕ್ಟ್ ಮಾಡ್ತಾ ಇದೆ? ನಾಟ್ ಗೇಟ್ ಥರ ಆ್ಯಕ್ಟ್ ಮಾಡ್ತಾ ಇದೆ. ನಾಟ್ ಗೇಟ್ ಅಂತ ಹೇಳಿದ್ರೆ ಎ ಡಾಟ್ ಬಿ ಹೋಲ್ ಕಾಂಪ್ಲಿಮೆಂಟ್. ಸೊ ಒನ್ ಮೋರ್ ಕಾಂಪ್ಲಿಮೆಂಟ್ ವಿಲ್ ಬಿ ದೇರ್. ಸೊ ಇದಕ್ಕೆ ಇನ್ನೊಂದು ಕಾಂಪ್ಲಿಮೆಂಟ್ ಆಗುತ್ತೆ ಈಗ. ಸೊ ನಮ್ಮ ಹತ್ರ ಆಲ್ರೆಡಿ ಎ ಡಾಟ್ ಬಿ ಹೋಲ್ ಕಾಂಪ್ಲಿಮೆಂಟ್ ಅಂತ ಹೇಳಿ ಬಂತು. ಸೊ ಅದಕ್ಕೆ ಇನ್ನೊಂದು ಕಾಂಪ್ಲಿಮೆಂಟನ್ನು ನಾವು ಹಾಕಿದ್ವಿ, ಬಿಕಾಸ್ this part acts as NAND gate, I mean NOT gate agidu act agodrinda nanu A dot B whole complement and one more complement ana tagondvi. Yav tara tagondvi anta gotagidya iga. So I will write it clear. So avagle bardidvi A dot B anta heli bardidvi, A dot A anta heli barkondidvi. Iga namige iradu A dot B anta helide, A dot B NAND A dot B. A dot B ಅಂತ ಹೇಳಿದೆ. A dot B whole complement ಅಂತ ಇದೆ. ಸೊ ಇದನ್ನ ಏನು ಮಾಡ್ಬೋದು ನಾವು? A dot B NAND ಅಂತ ಇರೋದ್ರಿಂದ ಐ ವಿಲ್ ರೈಟ್ ಲೈಕ್ ದಿಸ್. ಸೊ ಇದನ್ನು ಈ ಥರ ಬರ್ಕೊಳ್ತೀನಿ. ಕರೆ A dot B complement whole complement ಈ ಥರ ಬರ್ಕೊಳ್ತೀನಿ. ಅರ್ಥ ಆಗ್ತಾ ಇದೆಯಾ? ಲೆಟ್ ಅಸ್ ಕನ್ಸಿಡರ್ ಇಟ್ ಈಸ್ A. It is B. A dot B whole complement ಆಗ್ತಿತ್ತು. A dot B whole complement ಇದೆ. A ಅಂದರೆ ಏನಿದೆ ಇಲ್ಲಿ? A dot B whole complement ಇದೆ. B ಅಂದರೆ ಏನಿದೆ? A dot B whole complement ಇದೆ. A dot B whole complement ನ ನಾವು NAND gate ಮಾಡ್ತಾ ಇರೋದ್ರಿಂದ ಈ ಥರ ಬರುತ್ತೆ. ಕನ್ಫ್ಯೂಸ್ ಆಗಬೇಡಿ, ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ನಾವು A dot B whole complement ಮತ್ತೊಂದು ಕಾಂಪ್ಲಿಮೆಂಟ್ ಯಾವ ಲಾ ಅಪ್ಲೈ ಮಾಡ್ತಾ ಇದ್ದೀವಿ ಈಗ? ಡಿ ಮೋರ್ಗನ್ಸ್ ಥಿಯರಮ್ನ ಅಪ್ಲೈ ಮಾಡ್ತಾ ಇದ್ದೀವಿ. ಎಕ್ಸ್ ಡಾಟ್ ವೈ ಹೋಲ್ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು ಎಕ್ಸ್ ಕಾಂಪ್ಲಿಮೆಂಟ್ ಪ್ಲಸ್ ವೈ ಕಾಂಪ್ಲಿಮೆಂಟ್. ಇದಿಷ್ಟು ಎಕ್ಸ್ ಪಾರ್ಟು, ಇದಿಷ್ಟು ವೈ ಪಾರ್ಟು ಪ್ಲಸ್ ಎ ಡಾಟ್ ಬಿ ಹೋಲ್ ಕಾಂಪ್ಲಿಮೆಂಟ್ ಹೋಲ್ ಕಾಂಪ್ಲಿಮೆಂಟ್. ಡಬಲ್ ಕಾಂಪ್ಲಿಮೆಂಟ್ ಇದ್ದರೆ ಏನು ಮಾಡ್ಬೋದು ನಾವು? ವಿ ಕ್ಯಾನ್ ಡೈರೆಕ್ಟ್ಲಿ ಕ್ಯಾನ್ಸಲ್ ದೀಸ್ ಟು. ಡಬಲ್ ಕಾಂಪ್ಲಿಮೆಂಟನ್ನು ಕ್ಯಾನ್ಸಲ್ ಮಾಡೋದು. ಕಾಂಪ್ಲಿಮೆಂಟ್ ರೌನ ಕಾಂಪ್ಲಿಮೆಂಟ್ ಪ್ರಾಪರ್ಟಿನ ಅಥವಾ ಥಿಯರಮ್ನ ನಾವಿಲ್ಲಿ ಅಪ್ಲೈ ಮಾಡ್ತಿದ್ವಿ. ಎಕ್ಸ್ ಡಬಲ್ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಹೇಳಿ ಬರಿತಿದ್ವಿ ಥಿಯರಮ್ಸಲ್ಲಿ, ನೆನಪಿದೆಯಾ? ಸೊ ಅದೇ ಥರ ಈಗೇನಾಗತ್ತೆ? ಎ ಪ್ಲಸ್ ಎ. ಸೊ ಎಕ್ಸ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಟ್ ಸೆಲ್ಫ್. ಯಾಕಂದರೆ ಎರಡು ಕಡೆ ಒಂದೇ ವ್ಯಾಲ್ಯೂ ಇದೆ. ಎ ಡಾಟ್ ಬಿ ಅಂತಲೇ ಇದೆ ಪ್ಲಸ್ ಎ ಡಾಟ್ ಬಿ ಅಂತ ಇರೋದ್ರಿಂದ ಎಕ್ಸ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಟ್ ಸೆಲ್ಫ್ ನಥಿಂಗ್ ಬಟ್ ಎ ಡಾಟ್ ಬಿ ಅಂತ ಹೇಳಿ ಬರಿತೀವಿ. ಯಾವುದ್ರಿ ಈಕ್ವೇಷನ್ ಇದು?
ಆ್ಯಂಡ್ ಗೇಟಿನ ಈಕ್ವೇಷನ್. ದೇರ್ ಫೋರ್ ಎ ಬಿನ ನಾವು ನ್ಯಾಂಡ್ ಗೇಟಿಗೆ ಕೊಟ್ಟಾಗ ಎ ಡಾಟ್ ಬಿ ಹೋಲ್ ಕಾಂಪ್ಲಿಮೆಂಟ್ ಬರುತ್ತೆ, ಮತ್ತೆ ನ್ಯಾಂಡ್ ಗೇಟಿಗೆ ಫೀಡ್ ಮಾಡಿದ್ರೆ ಎ ಡಾಟ್ ಬಿ ಅಂತ ಹೇಳಿ ಬರುತ್ತೆ. ಸೊ ಈ ಥರ ಬರಿತೀವಿ. ಸೊ ಹಾಗಾದರೆ ನಮಗೆ ಟ್ರೂತ್ ಟೇಬಲ್ ವ್ಯಾಲ್ಯೂಸ್ನ ಕೊಟ್ಟು ಪ್ರೂವ್ ಮಾಡಿ ನೋಡೋಣಂತೆ ಈಗ. ಸೊ ಟ್ರೂತ್ ಟೇಬಲ್ ವ್ಯಾಲ್ಯೂಸ್ ಅಂತ ಹೇಳಿದ್ರೆ ಫಸ್ಟ್ ಐ ವಿಲ್ ಕನ್ಸಿಡರ್ ಆ್ಯಂಡ್ ಗೇಟಿನ ಟ್ರೂತ್ ಟೇಬಲ್. ಸೊ ಆ್ಯಂಡ್ ಗೇಟಿಗೆ ನಾನು ಇಲ್ಲಿ ಕೊಡ್ತಾ ಇರೋದು ಎರಡು ಇನ್ಪುಟ್ ಇದೆ ಎ ಬಿ ಆ್ಯಂಡ್ ಔಟ್ಪುಟ್ ಈಸ್ ಎ ಡಾಟ್ ಬಿ 0 0 0 1 1 0 1 1. ಸೊ 0 0 ಇದ್ದಾಗ 0 0 1 ಇದ್ದಾಗ 0 1 0 ಇದ್ದಾಗ 0 1 1 ಇದ್ದಾಗ 1 ಅಂತ ಹೇಳಿ ಬರುತ್ತೆ. ನೌ ಫಾರ್ ನ್ಯಾಂಡ್ ಗೇಟ್ ವಿ ಆರ್ ಫೀಡಿಂಗ್ 0 0 0 0 ಕೊಟ್ಟಾಗ ಔಟ್ಪುಟ್ ಏನಾಗುತ್ತೆ? ಇಲ್ಲಿ ಬರೋವಂಥದ್ದು ಎ ಆ್ಯಂಡ್ ಬಿ 0 0 ಇದೆ. ವಾಟ್ ಈಸ್ ದ ಔಟ್ಪುಟ್ ಫಾರ್ ನ್ಯಾಂಡ್ ಗೇಟ್? 1. ಸೊ ಈ 1 ಇಲ್ಲಿ ಇಲ್ಲಿಗೆ ಫೀಡ್ ಆಗ್ತದೆ. 1 1 ನ್ಯಾಂಡಿಗೆ ಕೊಟ್ಟಾಗ ಏನಾಗುತ್ತೆ? 0 ಆಗುತ್ತೆ. ದರ್ ಫೋರ್ ವೆನ್ ಎ ಆ್ಯಂಡ್ ಬಿ ಆರ್ 0 0 ಔಟ್ಪುಟ್ ಈಸ್ 0. ವೆನ್ ಎ ಆ್ಯಂಡ್ ಬಿ ಆರ್ 0 1. ಸೊ ಸೆಕೆಂಡ್ ಕೇಸಲ್ಲಿ ಏನು ಮಾಡ್ತಾ ಇದ್ದೀನಿ? 0 ಮತ್ತು 1 ಕೊಡ್ತಾ ಇದ್ದೀನಿ. 0 1 ಕೊಟ್ಟಾಗ ವಾಟ್ ವಿಲ್ ಬಿ ದ ಔಟ್ಪುಟ್ ಫಾರ್ ನ್ಯಾಂಡ್ ಗೇಟ್? 1 ಇಟ್ ಸೆಲ್ಫ್. ಆ 1 ಮತ್ತೆ ಎರಡು ಕಡೆ ಫೀಡ್ ಮಾಡಿದೆ. 1 and 1 ಕೊಟ್ಟಾಗ ಏನಾಯಿತು ನ್ಯಾಂಡಿಗೆ? 1 and 1 ಕೊಟ್ಟಾಗ 0 ಆಯಿತು. ದೇರ್ ಫೋರ್ ಸೆಕೆಂಡ್ ಕೇಸ್ ಆಲ್ಸೋ ವೆರಿಫೈಡ್. ನೆಕ್ಸ್ಟ್ ಇನ್ ಥರ್ಡ್ ಕೇಸ್ ಎ ಈಸ್ 1 ಬಿ ಈಸ್ 0. ಎ ಈಸ್ 1 ಬಿ ಈಸ್ 0. ಎ ಈಸ್ 1 ಬಿ ಈಸ್ 0 ದೆನ್ ನ್ಯಾಂಡ್ ಗೇಟ್ ಔಟ್ಪುಟ್ ವಿಲ್ ಬಿ 1. ಆ 1 ಎರಡು ಕಡೆ ಫೀಡ್ ಮಾಡಿದಾಗ ನ್ಯಾಂಡಿಗೆ 1 1 ಕೊಟ್ಟರೆ ಔಟ್ಪುಟ್ ಏನಾಗುತ್ತೆ? 0 ಆಗುತ್ತೆ. ದೇರ್ ಫೋರ್ ವೆನ್ ಎ ಈಸ್ ಈಕ್ವಲ್ ಟು 1 ಬಿ ಈಸ್ ಈಕ್ವಲ್ ಟು 0 ದೆನ್ ಔಟ್ಪುಟ್ ವಿಲ್ ಬಿ 0. ವೆನ್ ಎ ಈಸ್ ಈಕ್ವಲ್ ಟು 1 ಬಿ ಈಸ್ ಆಲ್ಸೋ ಈಕ್ವಲ್ ಟು 1. ನ್ಯಾಂಡಿಗೆ 1 1 ಕೊಡ್ತಾ ಇದ್ದೀನಿ. ವಾಟ್ ವಿಲ್ ಬಿ ದ ಔಟ್ಪುಟ್? 0. ಸೊ ಆ 0 ನಾನೀಗ ಎರಡೂ ಕಡೆ ಫೀಡ್ ಮಾಡಿದೆ. ನ್ಯಾಂಡಿಗೆ 0 0 ಕೊಟ್ಟಾಗ ಏನಾಗುತ್ತೆ? ಔಟ್ಪುಟ್ ವಿಲ್ ಬಿ 1. ದೇರ್ ಫೋರ್ ವೆನ್ ಎ ಈಸ್ ಈಕ್ವಲ್ ಟು 1 ಬಿ ಈಸ್ ಈಕ್ವಲ್ ಟು 1 ದೆನ್ ಔಟ್ಪುಟ್ ಎ ಡಾಟ್ ಬಿ ಆಲ್ಸೋ ಈಕ್ವಲ್ ಟು 1. ದೇರ್ ಫೋರ್ ನ್ಯಾಂಡ್ ಗೇಟ್ ಆ್ಯಸ್ ಆ್ಯಂಡ್ ಗೇಟ್ ಇಟ್ ಈಸ್ ವೆರಿಫೈಡ್. ಕ್ಲಿಯರ್ ಆಗ್ತಾ ಇದೆಯಾ? ಸೊ ನ್ಯಾಂಡ್ ಆ್ಯಸ್ ಆ್ಯಂಡ್ ಆಗಿ ನಾವಿಲ್ಲಿ ಕನ್ಸಿಡ್ರೇಷನ್ಸ್ ತೊಗೊಂಡಿದ್ದೀವಿ. ಸೊ ಹಾಗಾದರೆ ನ್ಯಾಂಡ್ ಗೇಟನ್ನು ಆ್ಯಂಡ್ ಗೇಟ್ ಆಗಿ ನಾವು ಡಿಸೈನ್ ಮಾಡಬೇಕು ಅಥವಾ ಯೂಸ್ ಮಾಡಬೇಕಂದ್ರೆ ಎಷ್ಟು ಆ್ಯಂಡ್ ಗೇಟ್, ಐ ಮೀನ್ ಎಷ್ಟು ನ್ಯಾಂಡ್ ಗೇಟ್ ಬೇಕು ನಮಗೆ? 2 ನ್ಯಾಂಡ್ ಗೇಟ್ಸ್ ಆರ್ ರಿಕ್ವೈರ್ಡ್ ಫಾರ್ ದಿಸ್. ಕ್ಲಿಯರ್? ನೆಕ್ಸ್ಟ್ ಪಾರ್ಟ್ ಈಸ್ ನ್ಯಾಂಡ್ ಗೇಟ್ ಆ್ಯಸ್ ಆರ್ ಗೇಟ್. ನ್ಯಾಂಡ್ ಆ್ಯಸ್ ಆರ್. ಸೊ ಫಾರ್ ದಿಸ್ ಪರ್ಪಸ್ ಐ ವಿಲ್ ಯೂಸ್ ನ್ಯಾಂಡ್ ಗೇಟ್ಸ್ ಲೈಕ್ ದಿಸ್. ಸೊ ನ್ಯಾಂಡ್ ಆ್ಯಸ್ ಆರ್ ಗೇಟ್ ಎ ಆ್ಯಂಡ್ ಬಿ ಆರ್ ಹಿಯರ್. ಎ ಬಿನ ಇಲ್ಲಿಗೆ ಕೊಟ್ಟಿದ್ದೀನಿ. ಸೊ ಇಲ್ಲಿಗೆ ಬರೋಂಥದ್ದು ಏನಾಗಿರುತ್ತೆ ಹಾಗಾದರೆ? ಎ ಕಾಂಪ್ಲಿಮೆಂಟ್ ಆಗಿರುತ್ತೆ, ಇಲ್ಲಿಗೆ ಬರೋದು ಬಿ ಕಾಂಪ್ಲಿಮೆಂಟ್ ಆಗಿರುತ್ತೆ. ಬರೋಂಥ ರಿಸಲ್ಟನ್ನು ಎ ಪ್ಲಸ್ ಬಿ ಅಂತ ಹೇಳ್ತಾ ಇದ್ದೀನಿ. ಅರ್ಥ ಆಗ್ತಾ ಇದೆಯಾ? ಎ ಕಾಂಪ್ಲಿಮೆಂಟ್, ಬಿ ಕಾಂಪ್ಲಿಮೆಂಟ್. ಇದು ಯಾವ ಗೇಟ್ ಥರ ಇದೆ ಯೋಚನೆ ಮಾಡಿ? ನಾಟ್ ಗೇಟ್ ಥರ ಇದೆ. ನ್ಯಾಂಡ್ ಗೇಟನ್ನು ನಾಟ್ ಗೇಟ್ ಆಗಿ ಯೂಸ್ ಮಾಡಿರೋ ಥರ ಇದೆ. ದಟ್ ಮೀನ್ಸ್ ಎ ಇನ್ಪುಟ್ ಕೊಟ್ಟರೆ ನ್ಯಾಂಡ್ ಗೇಟಿಗೆ ಇದಕ್ಕೆ ಬರೋಂಥದ್ದು ಏನಾಗಿರುತ್ತೆ? ಎ ಕಾಂಪ್ಲಿಮೆಂಟ್ ಆಗಿರುತ್ತೆ. ಅದೇ ಥರ ಬಿನ ಇನ್ಪುಟ್ ಕೊಟ್ಟರೆ ಇಲ್ಲಿ ಬರೋಂಥದ್ದು ಬಿ ಕಾಂಪ್ಲಿಮೆಂಟ್ ಆಗಿರುತ್ತೆ. ಸೊ ಎ ಕಾಂಪ್ಲಿಮೆಂಟ್ ನ್ಯಾಂಡ್ ಬಿ ಕಾಂಪ್ಲಿಮೆಂಟ್ನ ಇಲ್ಲಿ ಫೀಡ್ ಮಾಡ್ತಾ ಇದ್ದೀನಿ. ಹೌದಾ? ಮೂರನೇ ಗೇಟ್ ಇದು, ಗೇಟ್ ನಂಬರ್ 1, ಗೇಟ್ ನಂಬರ್ 2, ಗೇಟ್ ನಂಬರ್ 3. ಥರ್ಡ್ ಗೇಟಲ್ಲಿ ನಾನೇನು ಮಾಡ್ತಾ ಇದ್ದೀನಿ? ಎ ಕಾಂಪ್ಲಿಮೆಂಟ್ ಮತ್ತು ಬಿ ಕಾಂಪ್ಲಿಮೆಂಟನ್ನು ಫೀಡ್ ಮಾಡ್ತಾ ಇದ್ದೀನಿ. ಸೊ ಎ ಕಾಂಪ್ಲಿಮೆಂಟ್ ನ್ಯಾಂಡ್ ಬಿ ಕಾಂಪ್ಲಿಮೆಂಟ್ ಅಂದರೆ ಯಾವ ಥರ ಬರಿತೀವಿ? ಎ ಕಾಂಪ್ಲಿಮೆಂಟ್ ಡಾಟ್ ಬಿ ಕಾಂಪ್ಲಿಮೆಂಟ್ ಹೋಲ್ ಕಾಂಪ್ಲಿಮೆಂಟ್. ಎಗೇನ್ ನಾವು ಎ ಕಾಂಪ್ಲಿಮೆಂಟ್ ಇದನ್ನು ನಾನು ಡಿ ಮೋರ್ಗನ್ಸ್ ಲಾ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಎಕ್ಸ್ ಪ್ಲಸ್ ವೈ ಹೋಲ್ ಬಾರ್ ಇಸ್ ಎಕ್ಸ್ ಡಾಟ್ ವೈ ಹೋಲ್ ಬಾರ್ ಇಸ್ ಈಕ್ವಲ್ ಟು ಎಕ್ಸ್ ಬಾರ್ ಪ್ಲಸ್ ವೈ ಬಾರ್. ಎಕ್ಸ್ ಬಾರ್ ಜಾಗದಲ್ಲಿ ಏನಿದೆ ಇಲ್ಲಿಗ?
ಎ ಕಾಂಪ್ಲಿಮೆಂಟ್ ಅಂತ ಇದೆ, ಅದಕ್ಕೆ ಎ ಕಾಂಪ್ಲಿಮೆಂಟ್ ಪ್ಲಸ್ ಬಿ ಕಾಂಪ್ಲಿಮೆಂಟ್ ಹೋಲ್ ಕಾಂಪ್ಲಿಮೆಂಟನ್ನು ನಾನು ಡಿವೈಡ್ ಮಾಡಿದೆ. ಕಾಂಪ್ಲಿಮೆಂಟರಿ ರೂಲ್ನ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಎ ಡಬಲ್ ಬಾರ್ ಇಸ್ ಈಕ್ವಲ್ ಟು ಎ ಇಟ್ ಸೆಲ್ಫ್, ಲೈಕ್ ವೈಸ್ ಬಿ ಡಬಲ್ ಬಾರ್ ಇಸ್ ಈಕ್ವಲ್ ಟು ಬಿ ಇಟ್ ಸೆಲ್ಫ್. ದಿಸ್ ಇಸ್ ದಿ ಈಕ್ವೇಶನ್ ಫಾರ್ ಆರ್ ಗೇಟ್, ಆರ್ ಗೇಟಿನ ಈಕ್ವೇಶನ್. ಸೊ ನಾವು ಲೆಟ್ ಅಸ್ ವೆರಿಫೈ ದಿಸ್ ವಿತ್ ದ ಹೆಲ್ಪ್ ಆಫ್ ಟ್ರುತ್ ಟೇಬಲ್. ಫಾರ್ ದಟ್ ಐ ವಿಲ್ ಕನ್ಸಿಡರ್ ಆರ್ ಗೇಟ್ ಟ್ರುತ್ ಟೇಬಲ್. ಎ ಬಿ ಎ ಆರ್ ಬಿ ಆ್ಯಂಡ್ ಹಿಯರ್ 0001 1011. ಓಕೆ, ಅಬ್ಸರ್ವ್ ಹಿಯರ್, ಝೀರೋ ಆರ್ ಝೀರೋನ ನಾನು ಇನ್ಪುಟ್ ಆಗಿ ಕೊಡ್ತಾ ಇದ್ದೀನಿ. ಸೊ ಏನು ಝೀರೋ, ಬಿನು ಕೂಡ ಝೀರೋ ಇದೆ. ಝೀರೋ ನ್ಯಾಂಡ್ ಗೇಟಿ ಕೊಟ್ಟಾಗ ಏನಾಗತ್ತೆ, ಎರಡೂ ಕಡೆ ಝೀರೋ ಕೊಟ್ಟಾಗ ಇಲ್ಲಿ ಬರೋವಂಥದ್ದು ಕಾಂಪ್ಲಿಮೆಂಟ್ ಅಂದರೆ ಒನ್ ಆಯಿತು, ಬಿನು ಕೂಡ ಇಲ್ಲಿಗೆ ಕೊಟ್ಟರೆ ಕಾಂಪ್ಲಿಮೆಂಟ್ ಆಯಿತು ಅಂದರೆ ಒನ್ ಆಯಿತು. ನ್ಯಾಂಡಿಗೆ ಈಗ ಒನ್ ಒನ್ ಕೊಡ್ತಾ ಇದ್ದೀನಿ, ನ್ಯಾಂಡಿಗೆ ಒನ್ ಒನ್ ಕೊಟ್ಟರೆ ಔಟ್ಪುಟ್ ಏನಾಗತ್ತೆ, ಝೀರೋ ಆಗತ್ತೆ. ದೇರ್ ಫೋರ್ ಝೀರೋ ಝೀರೋ ಎ ಬಿ ಆರ್ ಇನ್ಪು ಆ್ಯಂಡ್ ಎ ಆ್ಯಂಡ್ ಬಿ ಆರ್ ಝೀರೋ ಝೀರೋ, ದೆನ್ ಔಟ್ಪುಟ್ ವಿಲ್ ಬಿ ಝೀರೋ. ಕ್ಲಿಯರ್? ನೆಕ್ಸ್ಟ್, ವೆನ್ ಎ ಈಸ್ ಝೀರೋ ಬಿ ಈಸ್ ಒನ್, ಎ ಈಸ್ ಝೀರೋ ಬಿ ಈಸ್ ಒನ್, ಝೀರೋ ನ್ಯಾಂಡ್ ಆಸ್ ನಾಟ್ ಈಗ ಕೊಟ್ಟಾಗ ಕಾಂಪ್ಲಿಮೆಂಟ್ ಆಯಿತು, ಒನ್ ಆಯಿತು. ಒನ್ ನಾಟಿಗೆ ಕೊಡ್ತಾ ಇದ್ದೀನಿ, ಈಗ ಒನ್ನ ನಾಟಿಗೆ ಕೊಡ್ತಾ ಇದ್ದೀನಿ, ಒನ್ ನಾಟಿಗೆ ಕೊಟ್ಟರೆ ಏನಾಯಿತು, ಝೀರೋ ಆಯಿತು. ಒನ್ ಝೀರೋನ ಈಗ ಫೀಡ್ ಮಾಡ್ತಾ ಇದ್ದೀವಿ ನ್ಯಾಂಡಿಗೆ, ಒನ್ ಝೀರೋ ಫೀಡ್ ಮಾಡಿದ್ರೆ ಔಟ್ಪುಟ್ ಏನಾಗಿರುತ್ತೆ, ಒನ್ ಆಗಿರುತ್ತೆ. ದೇರ್ ಫೋರ್ ಔಟ್ಪುಟ್ ವಿಲ್ ಬಿ ಒನ್, ಸೊ ದಟ್ ಝೀರೋ ಒನ್ ಈಸ್ ಒನ್ ಇಟ್ ಸೆಲ್ಫ್. ನೌ ಎ ಈಸ್ ಝೀರೋ ಆ್ಯಂಡ್ ಬಿ ಈಸ್ ಒನ್, ಸೊ ಎ ಈಸ್ ಝೀರೋ ಬಿ ಈಸ್ ಒನ್. ಝೀರೋ ನಾಟ್ ಆದರೆ ಏನಾಗತ್ತೆ, ಒನ್ ಆಯಿತು. ಒನ್ ನಾಟ್ ಆದರೆ ಝೀರೋ ಆಯಿತು. ಕ್ಲಿಯರ್? ಎ ಈಸ್ ಝೀರೋ, ಐ ಮೀನ್ ಎ ಈಸ್ ಒನ್, ಬಿ ಈಸ್ ಝೀರೋ. ನೌ ಥರ್ಡ್ ಕೇಸ್, ಎ ಈಸ್ ಒನ್ ಬಿ ಈಸ್ ಝೀರೋ. ಎ ಒನ್ ನಾಟಿಗೆ ಕೊಟ್ಟರೆ ಏನಾಯಿತು, ಔಟ್ಪುಟ್ ಝೀರೋ ಆಯಿತು, ಬಿ ಝೀರೋ ಕೊಟ್ಟರೆ ಒನ್ ಆಯಿತು. ಕ್ಲಿಯರ್ ಇದೆಯಾ? ನೆಕ್ಸ್ಟ್, ನ್ಯಾಂಡ್ ಗೇಟಿಗೆ ಏನು ಮಾಡ್ತಾ ಇದ್ದೀನಿ, ಝೀರೋ ಒನ್ ಫೀಡ್ ಮಾಡ್ತಾ ಇದ್ದೀನಿ. ಝೀರೋ ಒನ್ ಫೀಡ್ ಮಾಡಿದ್ರೆ ಔಟ್ಪುಟ್ ಏನಾಗಿರುತ್ತೆ, ಒನ್ ಆಗಿರುತ್ತೆ. ದೇರ್ ಫೋರ್ ಔಟ್ಪುಟ್ ವಿಲ್ ಬಿ ಒನ್. ಫೋರ್ತ್ ಕೇಸ್, ಎ ಈಸ್ ಒನ್ ಆ್ಯಂಡ್ ಬಿ ಈಸ್ ಆಲ್ಸೋ ಈಕ್ವಲ್ ಟು ಒನ್. ಎ ಇನ್ಪುಟ್ ಒನ್, ಎ ಕಾಂಪ್ಲಿಮೆಂಟ್ ಏನಾಯಿತು, ಝೀರೋ ಆಯಿತು. ಬಿ ಇನ್ಪುಟ್ ಒನ್, ಬಿ ಕಾಂಪ್ಲಿಮೆಂಟ್ ಈಸ್ ಝೀರೋ. ನ್ಯಾಂಡ್ ಗೇಟಿಗೆ ಝೀರೋ ಝೀರೋನ ಫೀಡ್ ಮಾಡ್ತಾ ಇದ್ದೀನಿ ಮತ್ತೆ ಥರ್ಡ್ ಗೇಟಲ್ಲಿ. ಅವಾಗ ಝೀರೋ ಝೀರೋ ಫೀಡ್ ಮಾಡಿದ್ರೆ ಔಟ್ಪುಟ್ ಏನಾಗಿರುತ್ತೆ, ಒನ್ ಆಗಿರುತ್ತೆ. ದೇರ್ ಫೋರ್ ಒನ್ ನ್ಯಾಂಡ್ ಒನ್ ಈಸ್ ಒನ್ ಇಟ್ ಸೆಲ್ಫ್. ಈ ಟ್ರೂತ್ ಟೇಬಲ್ ನೋಡಿದ್ರೆ ಯಾವ ಥರ ಇದೆ, ಇದು ದಿಸ್ ಅಪಿಯರ್ಸ್ ಲೈ ಆರ್ ಗೇಟ್. ಆರ್ ಗೇಟಿನ ಟ್ರೂತ್ ಟೇಬಲ್ ಥರ ಇರೋದ್ರಿಂದ ನ್ಯಾಂಡ್ ಗೇಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಆರ್ ಗೇಟ್ ಬೈ ಕನ್ಸಿಡರಿಂಗ್ ತ್ರೀ ನ್ಯಾಂಡ್ ಗೇಟ್ಸ್. ನಾಟ್ ಗೇಟ್ ಮಾಡಬೇಕು ಅಂದರೆ ಎಷ್ಟು ನ್ಯಾಂಡ್ ಗೇಟ್ ಬೇಕು, ಒಂದೇ ಸಾಕು. ಆರ್ ಆ್ಯಂಡ್ ಗೇಟ್ ಮಾಡಬೇಕು ಅಂದರೆ ಎರಡು ನ್ಯಾಂಡ್ ಗೇಟ್ ಬೇಕು. ಮೂರು, ಐ ಮೀನ್ ಆರ್ ಗೇಟ್ ಮಾಡಬೇಕು ಅಂತ ಹೇಳಿದ್ರೆ ವಿ ನೀಡ್ ತ್ರೀ ನ್ಯಾಂಡ್ ಗೇಟ್ಸ್ ಆರ್ ರಿಕ್ವೈರ್ಡ್ ಟು ಡಿಸೈನ್ ನ್ಯಾಂಡ್ ಆಸ್ ಆರ್ ಗೇಟ್. ಕ್ಲಿಯರ್? ಅರ್ಥ ಆಗಿದೆ ಅಲ್ವಾ ಇದಿಷ್ಟು? ಈಗ ಕ್ಲಿಯರ್ ಆಗಿದೆ ಅಲ್ವಾ? ಇಟ್ ಈಸ್ ವೆರಿ ಸಿಂಪಲ್. ಸೊ ಇದನ್ನು ನಿಮಗೆ ಇದೊಂದನೇ ತ್ರೀ ಮಾರ್ಕ್ಸಿಗೆ ಕೇಳ್ಬೋದು, ಅಥವಾ ಅಲಾಂಗ್ ವಿತ್ ಆರ್ ಆ್ಯಂಡ್ ಆ್ಯಂಡ್ ನ್ಯಾಂಡ್ ಆಸ್ ಆರ್ ಮತ್ತು ಆ್ಯಂಡ್ ಆಗಿ ತ್ರೀ ಮಾರ್ಕ್ಸಿಗೆ ಕೇಳ್ಬೋದು, ಇಲ್ಲ ಅಂದರೆ ನಾಟ್ನ ಜೊತೆಗೆ ಕೇಳ್ಬೋದು. ಯಾವ್ದಾದ್ರು ಒಂದೊಂದೇ ಕೇಳಿದ್ರು ಅಂದರೆ ಟೂ ಆರ್ ತ್ರೀ ಮಾರ್ಕ್ಸಿಗೆ ನಿಮಗೆ ಕೇಳ್ತಾರೆ. ಕ್ಲಿಯರ್ ಆಗಿದೆ ಅಲ್ವಾ? ಹಾಗಾದರೆ ನ್ಯಾಂಡ್ ಗೇಟ್ ಆಸ್ ಆರ್ ಗೇಟ್, ನ್ಯಾಂಡ್ ಗೇಟ್ ಆಸ್ ನ್ಯಾಂಡ್ ಗೇಟ್, ನ್ಯಾಂಡ್ ಗೇಟ್ ಆಸ್ ಆ್ಯಂಡ್ ಗೇಟ್, ಆ್ಯಂಡ್ ನ್ಯಾಂಡ್ ಗೇಟ್ ಆಸ್ ಆ್ಯಂಡ್ ಆರ್ ಗೇಟ್. ಇದಿಷ್ಟನ್ನು ನಾವೀಗ ಸ್ಟಡಿ ಮಾಡಿದ್ದೀವಿ. ಸೊ ಅವರ್ ನೆಕ್ಸ್ಟ್ ಪಾರ್ಟ್ ಈಸ್ ನಾರ್ ಗೇಟ್. ಸೊ ನಾರ್ ಗೇಟನ್ನು ನಾವೀಗ ಸ್ಟಡಿ ಮಾಡಬೇಕು. ಹಾಗಾದರೆ ನಾರ್ ಗೇಟ್ ಅಂದರೆ ಯಾವ ಥರ ಇರುತ್ತೆ? ಆರ್ ಗೇಟಿಗೆ ಒಂದು ಕಾಂಪ್ಲಿಮೆಂಟ್ ಇತ್ತು ಅಂದರೆ ಅದನ್ನು ನಾವು ನಾರ್ ಗೇಟ್ ಅಂತ ಹೇಳಿ ಕರಿತೀವಿ. ಸೊ ಫಸ್ಟ್ ಲೆಟ್ ಅಸ್ ರೈಟ್ ದಿ ಟ್ರುತ್ ಟೇಬಲ್ ಫಾರ್ ನಾರ್ ಗೇಟ್. ನಾರ್ ಗೇಟನ್ನು ಟ್ರುತ್ ಟೇಬಲ್ನ ಬರ್ಕೊಳ್ತೀನಿ. ಸೊ ರಿಕಾಲ್ ಮಾಡ್ಕೊಳ್ಳಿ, ಝೀರೋ ನಾರ್ ಝೀರೋ ಈಸ್ ಒನ್, ಝೀರೋ ನಾರ್ ಒನ್ ಈಸ್ ಝೀರೋ, ಒನ್ ನಾರ್ ಝೀರೋ ಈಸ್ ಝೀರೋ, ಒನ್ ನಾರ್ ಒನ್ ಈಸ್ ಝೀರೋ. ನಾರ್ ಗೇಟ್ ಈಸ್ ಎ ಯೂನಿವರ್ಸಲ್ ಗೇಟ್ ಇನ್ ವಿಚ್ ಔಟ್ಪುಟ್ ಈಸ್ ಹೈ
ವೆನ್ ಆಲ್ ದ ಇನ್ಪುಟ್ಸ್ ಆರ್ ಲೋ, ಎಲ್ಲ ಇನ್ಪುಟ್ ಲೋ ಇದ್ರೆ ಮಾತ್ರ ಔಟ್ಪುಟ್ ಹೈ ಇದೆ ಅಂದ್ರೆ ಅದನ್ನ ನಾರ್ ಗೇಟ್ ಅಂತ ಹೇಳಿ ಕರಿತೀವಿ. ಸೊ ನೌ ವಿ ಆರ್ ಕನ್ಸಿಡರಿಂಗ್ ನಾರ್ ಗೇಟ್ ಆಸ್ ಯೂನಿವರ್ಸಲ್ ಗೇಟ್. ಇದನ್ನ ಯೂನಿವರ್ಸಲ್ ಗೇಟ್ ಆಗಿ ತಗೊಳ್ತಾ ಇದ್ದೀವಿ. ಫಾರ್ ದಟ್ ಪರ್ಪಸ್ ವಿ ಆರ್ ಫಸ್ಟ್ ಡಿಸೈನಿಂಗ್ ನಾರ್ ಆಸ್ ನಾಟ್, ನಾಟ್ ಗೇಟ್ ಆಗಿ ನಾನೀಗ ಇದನ್ನ ಡಿಸೈನ್ ಮಾಡ್ತಾ ಇದ್ದೀನಿ. ಸೊ ಫಾರ್ ದಟ್ ಪರ್ಪಸ್ ಐ ವಿಲ್ ಕನ್ಸಿಡರ್ ಒನ್ ನಾರ್ ಗೇಟ್. ಸೊ ನಾರ್ ಗೇಟಿಗೂ ಕೂಡ ಒನ್ ನಾರ್ ಗೇಟ್ ಅನ್ನು ತಗೊಳ್ತಾ ಇದ್ದೀನಿ. ಸೊ ಹಿಯರ್ ಐ ವಿಲ್ ಗಿವ್ ಎ ಆ್ಯಂಡ್ ಐ ಕನ್ಸಿಡರ್ ಔಟ್ಪುಟ್ ಆಸ್ ಎ ಕಾಂಪ್ಲಿಮೆಂಟ್. ಸೊ ಇಲ್ಲಿ ಕೂಡ ಸೇಮ್ ಪ್ರೀವಿಯಸ್ ಕ್ಲಾಸಲ್ಲಿ ಪ್ರೀವಿಯಸ್ ಎಕ್ಸಾಂಪಲಲ್ಲಿ ಹೇಳಿದಂಗೆನೆ ನಾರ್ ಗೇಟಿಗೆ ಎರಡು ಇನ್ಪುಟ್ ಅಟ್ಲೀಸ್ಟ್ ಇರುತ್ತೆ. ಆದ್ದರಿಂದ ನಾಟ್ ಗೇಟನ್ನು ನೀವು ಡಿಸೈನ್ ಮಾಡಬೇಕಾದ್ರೆ ಈ ಥರನೇ ಬರೀಬೇಕು, ಸಿಂಗಲ್ ಇನ್ಪುಟ್ನ ಕೊಡೋಕ್ಕೆ ಹೋಗಬೇಡಿ. ಯಾವ ಕೇಸಲ್ಲಿ ನ್ಯಾಂಡ್ ಆಸ್ ನಾಟ್ ಆಸ್ ವೆಲ್ ಆಸ್ ನಾರ್ ಆಸ್ ನಾಟ್, ಮತ್ತು ನಾಟ್ ಗೇಟಲ್ಲೂ ಕೂಡ ಹಿಂಗೆ ಬರೆದ್ಬಿಟ್ಟಿದ್ದೀರಾ, ಇದು ತಪ್ಪಾಗತ್ತೆ. ಈ ಥರ ಬರೆದ್ರೆ ತಪ್ಪಾಗತ್ತೆ, ಬಿಕಾಸ್ ನಾಟಲ್ಲಿ ಒಂದೇ ಇನ್ಪುಟ್ ಇರುತ್ತೆ. ಆದ್ದರಿಂದ ನಾಟ್ ಗೇಟನ್ನು ಬರಿಬೇಕಾದ್ರೆ ಡೈರೆಕ್ಟಾಗಿ ಈ ಥರ ಬರೀರಿ, ನ್ಯಾಂಡ್ ಗೇಟ್ ಆಸ್ ನಾ ಮತ್ತು ನಾರ್ ಗೇಟ್ ಆಸ್ ನಾಟ್ ಮಾಡಬೇಕಾದ್ರೆ ಈ ಥರನೇ ಬರಿಬೇಕು. ಸೊ ಅರ್ಥ ಆಗಿದೆ ಅಲ್ವಾ? ಸೊ ಈ ಥರನೇ ಬರಿಬೇಕಾಗತ್ತೆ. ಕ್ಲಿಯರ್? ನೌ ವಿ ಆರ್ ಡಿಸ್ಕಸಿಂಗ್ ನಾರ್ ಗೇಟ್ ಆಸ್ ನಾಟ್ ಗೇಟ್. ಸೊ ಹಿಯರ್ ಎ ಇಸ್ ದ ಇನ್ಪುಟ್, ನಾರ್ ಎ ನಾರ್ ಎ ಅಂತ ಬರೆದೀನಿ. ಎ ನಾರ್ ಬಿ ಅಂತ ಬರೆದ್ರೆ ಯಾವ ಥರ ಬರೀತಿದ್ರಿ? ಎ ಪ್ಲಸ್ ಬಿ ಹೋಲ್ ಕಾಂಪ್ಲಿಮೆಂಟ್ ಅಂತ ಬರೀತಿದ್ವಿ. ಈಗ ನಮ್ಮ ಹತ್ರ ಇರೋದೇನು, ಇನ್ಪುಟ್ ಎರಡು ಕೂಡ ಏನೇ ಆಗಿದೆ, ಇಲ್ಲೂ ಎ ಇದೆ ಇಲ್ಲೂ ಎ ಇದೆ. ಸೊ ದಟ್ ವಿ ಆರ್ ರೈಟಿಂಗ್ ಎ ಪ್ಲಸ್ ಎ ಹೋಲ್ ಕಾಂಪ್ಲಿಮೆಂಟ್. ಅಗೇನ್ ಅಪ್ಲೈ ಡಿ ಮಾರ್ಗನ್ಸ್ ಥಿಯರಮ್. ಆಸ್ ಪರ್ ಡಿ ಮಾರ್ಗನ್ಸ್ ಥಿಯರಮ್ ಎಕ್ಸ್ ಪ್ಲಸ್ ವೈ ಹೋಲ್ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು ಎಕ್ಸ್ ಕಾಂಪ್ಲಿಮೆಂಟ್ ಡಾಟ್ ವೈ ಕಾಂಪ್ಲಿಮೆಂಟ್. ದೇರ್ ಫೋರ್ ಎ ಪ್ಲಸ್ ಎ ಹೋಲ್ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು ಎ ಕಾಂಪ್ಲಿಮೆಂಟ್ ಡಾಟ್ ಎ ಕಾಂಪ್ಲಿಮೆಂಟ್. ಸೊ ಹಿಂದೆ ಥಿಯರಮಲ್ಲಿ ನಾವು ಸ್ಟಡಿ ಮಾಡಿದ್ದೀವಿ, ವಾಟ್ ಈಸ್ ದಟ್ ಎ ಡಾಟ್ ಎ ಇಸ್ ಈಕ್ವಲ್ ಟು ಎ ಇಟ್ ಸೆಲ್ಫ್, ಎ ಪ್ಲಸ್ ಎ ಇಸ್ ಈಕ್ವಲ್ ಟು ಎ ಇಟ್ ಸೆಲ್ಫ್. ನಾವು ಎ ಕಾಂಪ್ಲಿಮೆಂಟ್ ಡಾಟ್ ಎ ಕಾಂಪ್ಲಿಮೆಂಟ್ ಈಕ್ವಲ್ಸ್ ಎ ಕಾಂಪ್ಲಿಮೆಂಟ್ ಇಟ್ ಸೆಲ್ಫ್. ದೇರ್ ಫೋರ್ ಇನ್ಪುಟ್ ಈಸ್ ಎ ಬಟ್ ಔಟ್ಪುಟ್ ಈಸ್ ಎ ಕಾಂಪ್ಲಿಮೆಂಟ್. ಹೆನ್ಸ್ ನಾರ್ ಗೇಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ನಾಟ್ ಗೇಟ್ ಬೈ ಕನೆಕ್ಟಿಂಗ್ ಲೈಕ್ ದಿಸ್. ಈ ಥರ ನಾವು ಕನೆಕ್ಟ್ ಮಾಡಿದ್ದೀವಿ ಅಂದರೆ ನಾರ್ ಗೇಟನ್ನು ನಾಟ್ ಗೇಟ್ ಆಗಿ ಯೂಸ್ ಮಾಡ್ಬೋದು. ನಾವು ಲೆಟ್ ಅಸ್ ರೈಟ್ ಇಟ್ ಇಟ್ಸ್ ಟ್ರೂತ್ ಟೇಬಲ್. ಲೆಟ್ ಅಸ್ ಕನ್ಸಿಡರ್ ಎ ಈಸ್ ಝೀರೋ, ಎ ಝೀರೋ ಕೊಟ್ಟಿದ್ದೀನಿ, ಎರಡೂ ಕಡೆ ಝೀರೋ ಫೀಡ್ ಮಾಡ್ತಾ ಇದ್ದೀನಿ. ಕ್ಲಿಯರ್? ಝೀರೋ ನ್ಯಾಂಡ್ ಐ ಮೀನ್ ಝೀರೋ ನಾರ್ ಝೀರೋ ಈಸ್ ವಾಟ್ ಒನ್, ದೇರ್ ಫಾರ್ ಔಟ್ಪುಟ್ ಈಸ್ ಒನ್. ನೌ ಐ ಆಮ್ ಪ್ರೊವೈಡಿಂಗ್, ಸಪೋಸ್ ಲೆಟ್ ಅಸ್ ಗಿವ್ ಇನ್ಪುಟ್ ಆಸ್ ಒನ್, ಏನ ಒನ್ ಅಂತ ಹೇಳಿಕೊಟ್ಟೆ. ಯಾಕೆ ಝೀರೋವನ್ನೇ ತೊಗೋಬೇಕು, ಬೇರೆ ಯಾವ್ದಾರ ಪಾಸಿಬಿಲಿಟಿ ತೊಗೊಳಕ್ಕೆ ಬರುತ್ತಾ? ಬರೋದಿಲ್ಲ. ಬಿಕಾಸ್ ಬೂಲಿಯನ್ ಆಲ್ಜಿಬ್ರಾ ಅಥವಾ ಡಿ ಮಾರ್ಗನ್ಸ್ ಅಥವಾ ಡಿಜಿಟಲ್ ಸಿಸ್ಟಮ್ಸಲ್ಲಿ ಎರಡೇ ಪಾಸಿಬಿಲಿಟೀಸ್ ಇರುವಂಥದ್ದು, ಒಂದು ಝೀರೋ ಪಾಸಿಬಿಲಿಟಿ ಇನ್ನೊಂದು ಒನ್ ಪಾಸಿಬಿಲಿಟಿ. ದೇರ್ ಫೋರ್ ವಿ ವಿಲ್ ಗಿವ್ ಎ ಈಸ್ ಝೀರೋ ಆ್ಯಂಡ್ ಎ ಈಸ್ ಒನ್. ನೌ ವಿ ಆರ್ ಟೆಸ್ಟಿಂಗ್ ಫಾರ್ ಎ ಈಸ್ ಒನ್. ಲೆಟ್ ಅಸ್ ಕನ್ಸಿಡರ್ ಎ ಈಸ್ ಇನ್ಪುಟ್ ಎ ಈಸ್ ಒನ್, ದೇರ್ ಫೋರ್ ಒನ್ ನಾರ್ ಒನ್ ಎಕ್ಸ್ ನಾರ್ ಐ ಮೀನ್ ಒನ್ ನಾರ್ ಒನ್, ಎರಡು ಕಡೆ ಒನ್ ಒನ್ ಅನ್ನು ಫೀಡ್ ಮಾಡ್ತಾ ಇದ್ದೀನಿ. ಒನ್ ನಾರ್ ಒನ್ ಈಸ್ ಝೀರೋ, ದೇರ್ ಫೋರ್ ಇಫ್ ಯು ಗಿವ್ ಒನ್ ಔಟ್ಪುಟ್ ವಿಲ್ ಬಿ ಝೀರೋ, ಇಫ್ ಯು ಗಿವ್ ಝೀರೋ ಔಟ್ಪುಟ್ ವಿಲ್ ಬಿ ಒನ್. ದೇರ್ ಫೋರ್ ಇಟ್ ಆ್ಯಡ್ಸ್ ಆಸ್ ನಾಟ್ ಗೇಟ್. ದೇರ್ ಫೋರ್ ನಾಟ್ ಗೇಟ್ ಕ್ಯಾನ್ ಬಿ ಡಿಸೈನ್ಡ್ ಬೈ ಯೂಸಿಂಗ್ ನಾರ್ ಗೇಟ್ ಇನ್ ದಿಸ್ ಪ್ಯಾಟ್ರನ್. ಕ್ಲಿಯರ್? ಸೊ ನಾರ್ ಗೇಟನ್ನು ಯೂಸ್ ಮಾಡಿಕೊಂಡು ನಾಟ್ ಗೇಟ್ನ ಡಿಸೈನ್ ಮಾಡಿದ್ದೀವಿ ಇಲ್ಲಿ. ಅದೇ ಥರ ನೆಕ್ಸ್ಟ್ ಗೇಟ್ ಈಸ್ ನಾರ್ ಗೇಟ್ ಆಸ್ ವೆರಿ ಸಿಂಪಲ್. ನೆಕ್ಸ್ಟ್ ಒನ್ ಈಸ್ ನಾರ್ ಗೇಟ್ ಆಸ್ ಆರ್ ಗೇಟ್. ಓಕೆ, ನಾರ್ ಗೇಟ್ ಆಸ್ ಆರ್ ಗೇಟ್. ಸೊ ಇದು ಕೂಡ ಆ್ಯಂಡ್ ಗೇಟ್ ಥರನೇ. ಸೊ ಐ ವಿಲ್ ರೈಟ್ ಲೈಕ್ ದಿಸ್. ಸಪೋಸ್ ಎ ಆ್ಯಂಡ್ ಬಿ ಆರ್ ಇನ್ಪುಟ್ಸ್, ವಾಟ್ ವಿಲ್ ವಿ ದ ಔಟ್ಪುಟ್ ಫಾರ್ ದಿಸ್? ಎ ಪ್ಲಸ್ ಬಿ ಹೋಲ್ ಕಾಂಪ್ಲಿಮೆಂಟ್. ಸೊ ಎ ಪ್ಲಸ್ ಬಿ ಹೋಲ್ ಕಾಂಪ್ಲಿಮೆಂಟ್ ಇಲ್ಲಿ ಬರೋವಂಥದ್ದು ಏನಾಗಿರುತ್ತೆ?
ಎ ಪ್ಲಸ್ ಬಿ ಅಂತ ಆಗಿರುತ್ತೆ. ಹೇಗೆ ಅಂತ ನೋಡೋಣಂತೆ. ಸೊ ನೌ ಲೆಟ್ ಅಸ್ ಕನ್ಸಿಡರ್ ಎ ನಾರ್ ಬಿ ಐ ವಿಲ್ ಕನ್ಸಿಡರ್ ಗೇಟ್ ಒನ್ ಹಿಯರ್ ಗೇಟ್ ಟು ಗೇಟ್ ಒನ್ ಪಾರ್ಟಲ್ಲಿ ತಗೊಳ್ಳೋದಾದರೆ ಏನಾಗತ್ತೆ ಎ ನಾರ್ ಬಿ ಅಂತ ಹೇಳಿ ತಗೊಂಡಿದ್ದೀನಿ. ಎ ನಾರ್ ಬಿ ಅಂತ ಹೇಳಿದ್ರೆ ಯಾವ ಥರ ಆಯಿತು ಎ ಪ್ಲಸ್ ಬಿ ಹೋಲ್ ಕಾಂಪ್ಲಿಮೆಂಟ್ ಅಂತ ಆಯಿತು. ಸೊ ಇನ್ಪುಟ್ ಏನಾಯಿತು ಹಾಗಾದರೆ ಇದಕ್ಕೆ ಎ ಪ್ಲಸ್ ಬಿ ಹೋಲ್ ಕಾಂಪ್ಲಿಮೆಂಟ್ ಎರಡು. ಇನ್ನೊಂದು ಇನ್ಪುಟ್ ಏನಾಯಿತು ಅದು ಕೂಡ ಎ ಪ್ಲಸ್ ಬಿ ಹೋಲ್ ಕಾಂಪ್ಲಿಮೆಂಟ್ ದೇರ್ ಫೋರ್ ನಾರ್ ಎ ಪ್ಲಸ್ ಬಿ ಹೋಲ್ ಕಾಂಪ್ಲಿಮೆಂಟ್. ಕ್ಲಿಯರ್? ಈಗ ಇದನ್ನು ಸಿಂಪ್ಲಿಫೈ ಮಾಡೋದಾದರೆ ಎ ಪ್ಲಸ್ ಬಿ ಹೋಲ್ ಕಾಂಪ್ಲಿಮೆಂಟ್ ನಾರ್ ಇರೋದ್ರಿಂದ ಇಲ್ಲೊಂದು ಪ್ಲಸ್ ಆಗದೆ ಎ ಪ್ಲಸ್ ಬಿ ಹೋಲ್ ಕಾಂಪ್ಲಿಮೆಂಟ್ ಅಗೈನ್ ಹೋಲ್ ಕಾಂಪ್ಲಿಮೆಂಟ್ ಎಕ್ಸ್ ಎಕ್ಸ್ ನಾರ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಹೋಲ್ ಕಾಂಪ್ಲಿಮೆಂಟ್ ಆಗುತ್ತಲ್ಲ ಅದೇ ಥರನೇ ಎ ಕಾಂಪ್ಲಿಮೆಂಟ್ ಎ ಪ್ಲಸ್ ಬಿ ಹೋಲ್ ಕಾಂಪ್ಲಿಮೆಂಟ್ ನಾರ್ ಎ ಪ್ಲಸ್ ಬಿ ಹೋಲ್ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಹೋಲ್ ಪ್ಲಸ್ ಎ ಪ್ಲಸ್ ಬಿ ಹೋಲ್ ಕಾಂಪ್ಲಿಮೆಂಟ್ ಪ್ಲಸ್ ಎ ಪ್ಲಸ್ ಬಿ ಹೋಲ್ ಕಾಂಪ್ಲಿಮೆಂಟ್ ಪ್ಲಸ್ ಹೋಲ್ ಕಾಂಪ್ಲಿಮೆಂಟ್. ದೇರ್ ಫೋರ್ ಇದನ್ನು ಸಿಂಪ್ಲಿಫೈ ಮಾಡೋದಾದರೆ ಅಗೇನ್ ಲೆಟ್ ಅಸ್ ಅಪ್ಲೈ ಡಿ ಮೋರ್ಗನ್ಸ್ ಥಿಯರಮ್. ಡಿ ಮೋರ್ಗನ್ಸ್ ಥಿಯರಮ್ನ ಅಪ್ಲೈ ಮಾಡೋದಾದರೆ ಎಕ್ಸ್ ಪ್ಲಸ್ ವೈ ಹೋಲ್ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು ಎಕ್ಸ್ ಕಾಂಪ್ಲಿಮೆಂಟ್ ಅಂದರೆ ಎ ಪ್ಲಸ್ ಬಿ ಕಾಂಪ್ಲಿಮೆಂಟ್ ಹೋಲ್ ಕಾಂಪ್ಲಿಮೆಂಟ್ ಡಾಟ್ ವೈ ಕಾಂಪ್ಲಿಮೆಂಟ್. ವೈ ಅಂತ ಹೇಳಿದ್ರೆ ಎ ಪ್ಲಸ್ ಬಿ ಕಾಂಪ್ಲಿಮೆಂಟ್ ಹೋಲ್ ಕಾಂಪ್ಲಿಮೆಂಟ್. ನಾವು ಲೆಟ್ ಅಸ್ ಕ್ಯಾನ್ಸಲ್ ದಿಸ್. ಯಾಕೆ? ಕಾಂಪ್ಲಿಮೆಂಟ್ರಿ ಲಾ ಪ್ರಕಾರ ಡಬಲ್ ಕಾಂಪ್ಲಿಮೆಂಟ್ ಇತ್ತು ಅಂದರೆ ಏನಾಗುತ್ತೆ ಒರಿಜಿನಲ್ ವ್ಯಾಲ್ಯೂನೇ ನಮಗೆ ಸಿಗತ್ತೆ. ದೇರ್ ಫೋರ್ ಎ ಪ್ಲಸ್ ಬಿ ಡಾಟ್ ಎ ಪ್ಲಸ್ ಬಿ ಎ ಪ್ಲಸ್ ಬಿ ಡಾಟ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಇದನ್ನು ಎಕ್ಸ್ ಅಂತ ತಗೊಳ್ಳೋಣ ಇದನ್ನು ಕೂಡ ಎಕ್ಸ್ ಅಂತ ತಗೊಳ್ಳೋಣ. ಎಕ್ಸ್ ಇಂಟು ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಟ್ ಸೆಲ್ಫ್. ಲೈಕ್ ವೈಸ್ ಎ ಪ್ಲಸ್ ಬಿ ಡಾಟ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಟ್ ಸೆಲ್ಫ್. ದೇರ್ ಫೋರ್ ದಿಸ್ ಇಸ್ ದಿ ಎಕ್ಸ್ಪ್ರೆಷನ್ ಫಾರ್ ಆರ್. ಆರ್ ಇನ ಎಕ್ಸ್ಪ್ರೆಷನ್ನ ಈ ಥರ ಬರಿತೀವಿ. ನಾವು ಲೆಟ್ ಅಸ್ ವೆರಿಫೈ ಇಟ್ಸ್ ವಿತ್ ದ ಹೆಲ್ಪ್ ಆಫ್ ಟ್ರೂತ್ ಟೇಬಲ್. ಸೊ ಲೆಟ್ ಅಸ್ ಎ ಆ್ಯಂಡ್ ಬಿ ಆರ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಈಸ್ ಎ ಪ್ಲಸ್ ಬಿ 0 0 0 1 1 0 1 1. ಓಕೆ, ನಾವು ಎ ಈಸ್ 0 ಬಿ ಈಸ್ 0 ವೆನ್ ಇನ್ ಟೂ ಇನ್ಪುಟ್ಸ್ ಆರ್ 0 ದೆನ್ ವಾಟ್ ವಿಲ್ ಬಿ ದ ಔಟ್ಪುಟ್ 1. ದಿಸ್ ವ್ಯಾಲ್ಯೂ ಈಸ್ 1 ದೇರ್ ಫೋರ್ ಇಟ್ ಈಸ್ ಆಲ್ಸೋ 1 ಇಟ್ ಈಸ್ ಆಲ್ಸೋ 1. 1 ಆರ್ 1 ಈಸ್ ಅಗೇನ್ 0. ದೇರ್ ಫೋರ್ ಇಫ್ ಟೂ ಇನ್ಪುಟ್ಸ್ ಆರ್ 0 ದೆನ್ ಔಟ್ಪುಟ್ ವಿಲ್ ಬಿ 0. ನೆಕ್ಸ್ಟ್ ವ್ಯಾಲ್ಯೂ ಈಸ್ ಎ ಈಸ್ 0 ಆ್ಯಂಡ್ ಬಿ ಈಸ್ 1. ಎ ಈಸ್ 0 ಆ್ಯಂಡ್ ಬಿ ಈಸ್ 1. ವಾಟ್ ಈಸ್ ದ ಔಟ್ಪುಟ್ ಫಾರ್ ನಾರ್ ಗೇಟ್? 0. ಸೊ ಇದು 0 ಆಗತ್ತೆ. ಇದು 0 ಆಯಿತು ಅಂದರೆ ಎರಡು ಕಡೆಗೆ ಏನು ಹೋಗುತ್ತೆ? 0 ಅಂತಲೇ ಕನ್ಸಿಡ್ರೇಷನ್ ತಗೊಳತ್ತೆ. ಕ್ಲಿಯರ್? 0 ನಾರ್ 0 ಈಸ್ 1. ದೇರ್ ಫೋರ್ ಔಟ್ಪುಟ್ ಈಸ್ 1. ದೇರ್ ಫೋರ್ ವೆನ್ ಎ ಈಸ್ 0 ಬಿ ಈಸ್ 1 ದೆನ್ ಔಟ್ಪುಟ್ ವಿಲ್ ಬಿ 1. ನೆಕ್ಸ್ಟ್ ಇನ್ಪುಟ್ಸ್ ಎ ಈಸ್ 1 ಆ್ಯಂಡ್ ಬಿ ಈಸ್ 0. ಎ ಈಸ್ 1 ಬಿ ಈಸ್ 0 ವಾಟ್ ವಿಲ್ ಬಿ ದ ಔಟ್ಪುಟ್? 0 ವಿಲ್ ಬಿ ದ ಔಟ್ಪುಟ್. ಇಫ್ ಟೂ ಇನ್ಪುಟ್ಸ್ ಆರ್ 0 ದೆನ್ ಔಟ್ಪುಟ್ ವಿಲ್ ಬಿ 1. ಕ್ಲಿಯರ್? ನೆಕ್ಸ್ಟ್ ಎ ಈಸ್ 1 ಬಿ ಈಸ್ 1. ಇಫ್ ಟೂ ಇನ್ಪುಟ್ಸ್ ಆರ್ 1 ಇನ್ ನಾರ್ ಗೇಟ್ ದೆನ್ ಔಟ್ಪುಟ್ ವಿಲ್ ಬಿ 0. ಇಫ್ ಟೂ ಇನ್ಪುಟ್ಸ್ ಆರ್ 0 ಇನ್ ನಾರ್ ಗೇಟ್ ದೆನ್ ಔಟ್ಪುಟ್ ವಿಲ್ ಬಿ 1. ದೇರ್ ಫೋರ್ ದಿಸ್ ಈಸ್ ಆಲ್ಸೋ ಈಕ್ವಲ್ ಟು 1. ದೇರ್ ಫೋರ್ ವೆನ್ ಟೂ ನಾರ್ ಗೇಟ್ಸ್ ಆರ್ ಕನೆಕ್ಟೆಡ್ ಲೈಕ್ ದಿಸ್ ದೆನ್ ವಿ ಕ್ಯಾನ್ ಡಿಸೈನ್ ಇಟ್ ಆ್ಯಸ್ ಆರ್ ಗೇಟ್. ಎರಡು ನಾರ್ ಗೇಟನ್ನು ಈ ಥರ ಕನೆಕ್ಟ್ ಮಾಡ್ಕೊಂಡ್ವಿ ಅಂದರೆ ಆರ್ ಗೇಟ್ ಆಗಿ ನಾವು ಅದನ್ನು ಸ್ಟಡಿ ಮಾಡ್ಬೋದು ಅಥವಾ ಡಿಸೈನ್ ಮಾಡ್ಬೋದು. ಕ್ಲಿಯರ್ ಆಗ್ತಾ ಇದೆ ಅಲ್ವಾ? ಸೊ ಈ ಥರ ನಾರ್ ಗೇಟ್ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಆರ್ ಗೇಟ್. ಅವರ್ ನೆಕ್ಸ್ಟ್ ಪಾರ್ಟ್ ಈಸ್ ನಾರ್ ಗೇಟ್ ಆ್ಯಸ್ ಥರ್ಡ್ ಒನ್ ಈಸ್ ನ್ಯಾಂಡ್ ಗೇಟ್. ಸೊ ದಟ್ ಈಸ್ ಆಲ್ಸೋ ವೆರಿ ಸಿಂಪಲ್. ನಾರ್ ಆ್ಯಸ್ ಆ್ಯಂಡ್ ಓಕೆ. ಸೊ ನೌ ಫಾರ್ ದಟ್ ಪರ್ಪಸ್ ಐ ವಿಲ್ ಕನ್ಸಿಡರ್ ಲೈಕ್ ದಿಸ್. ಸೊ
ಸೊ ಸಿಮಿಲಾರಿಟಿ ಕಾಣಿಸ್ತಾ ಇದೆ ಅಲ್ವಾ ನಾರ್ ಆ್ಯಸ್ ಆ್ಯಂಡಿಗೂ ಮತ್ತು ನ್ಯಾಂಡ್ ಆ್ಯಸ್ ಆರಿಗೂ ಎರಡು ಒಂದೇ ಥರನೇ ಬರಿತಾ ಇದ್ದೀವಿ ಗೇಟ್ ಮಾತ್ರ ಚೇಂಜ್ ಅಷ್ಟೆ ಸೊ ದಿಸ್ ಈಸ್ ಎ ಆ್ಯಂಡ್ ಇಟ್ ಈಸ್ ಬಿ ಇಟ್ ಈಸ್ ಎ ಡಾಟ್ ಬಿ ಅಂತ ಹೇಳಿ ಕರಿತೀವಿ ಹೇಗೆ ನೋಡೋಣಂತೆ ಸೊ ಇದು ನಾರ್ ಈಸ್ ಆ್ಯಸ್ ನಾಟ್ ನಾರನ್ನು ನಾಟ್ ಥರ ಯೂಸ್ ಮಾಡಿದ್ದೀವಿ ಇಲ್ಲಿ ಅದರಿಂದ ಬರೋಂಥ ಔಟ್ಪುಟ್ ಏನಾಗಿರುತ್ತೆ ಎ ಕಾಂಪ್ಲಿಮೆಂಟ್ ಇದು ಬಿ ಕಾಂಪ್ಲಿಮೆಂಟ್ ಸೊ ನಾವು ಎ ಕಾಂಪ್ಲಿಮೆಂಟ್ ನಾರ್ ಬಿ ಕಾಂಪ್ಲಿಮೆಂಟ್ ಎ ಕಾಂಪ್ಲಿಮೆಂಟ್ ನಾರ್ ಬಿ ಕಾಂಪ್ಲಿಮೆಂಟ್ನ ಔಟ್ಪುಟ್ ನಾರ್ಗೆಟಿಗೆ ಕೊಡ್ತಾ ಇದ್ದೀನಿ ಏನಾಗುತ್ತೆ ಹಾಗಾದರೆ ಎ ಕಾಂಪ್ಲಿಮೆಂಟ್ ಪ್ಲಸ್ ಬಿ ಕಾಂಪ್ಲಿಮೆಂಟ್ ಹೋಲ್ ಕಾಂಪ್ಲಿಮೆಂಟ್ ಆಯಿತು ನಾರ್ ಇರೋದಕ್ಕೆ ನೆಕ್ಸ್ಟ್ ಈಸ್ ಡಿ ಮೋರ್ಗನ್ಸ್ ಲಾ ಅಪ್ಲೈ ಮಾಡಿ ಎಕ್ಸ್ ಪ್ಲಸ್ ವೈ ಹೋಲ್ ಬಾರ್ ಇಸ್ ಈಕ್ವಲ್ ಟು ಎಕ್ಸ್ ಬಾರ್ ಪ್ಲಸ್ ಐ ಮೀನ್ ಎಕ್ಸ್ ಬಾರ್ ಡಾಟ್ ವೈ ಬಾರ್ ಎಕ್ಸ್ ಅಂದರೆ ಎ ಕಾಂಪ್ಲಿಮೆಂಟ್ ಅಂತ ಇತ್ತು ವೈ ಅಂತ ಹೇಳಿದ್ರೆ ಬಿ ಕಾಂಪ್ಲಿಮೆಂಟ್ ಅಂತ ಇತ್ತು ಸೊ ವಿ ವಿಲ್ ರೈಟ್ ಲೈಕ್ ದಿಸ್ ಎ ಡಬಲ್ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು ವಾಟ್ ಎಕ್ಸ್ ಡಬಲ್ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು ಎಕ್ಸ್ ಲೈಕ್ ವೈಸ್ ಎ ಡಬಲ್ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು ಎ ಆ್ಯಂಡ್ ಬಿ ಡಬಲ್ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು ಬಿ ದಿಸ್ ಇಸ್ ದಿ ಎಕ್ಸ್ಪ್ರೆಷನ್ ಫಾರ್ ಆ್ಯಂಡ್ ಗೇಟಿನ ಎಕ್ಸ್ಪ್ರೆಷನ್ ಈ ಥರನೇ ಇರುತ್ತೆ ನಾವು ಲೆಟ್ ಅಸ್ ರೈಟ್ ಇಟ್ಸ್ ಟ್ರೂತ್ ಟೇಬಲ್ ಟ್ರೂತ್ ಟೇಬಲ್ನ ಬರೆಯೋದಾದರೆ ಎ ಬಿ ಎ ಡಾಟ್ ಬಿ ಓಕೆ ಸೊ ಲೆಟ್ ಅಸ್ ಗಿವ್ ಎ ಇಸ್ ಜೀರೋ ಬಿ ಇಸ್ ಜೀರೋ ಎ ಜೀರೋ ಬಿ ಜೀರೋ ಕೊಟ್ಟಾಗ ಏನಾಗ್ತದೆ ಎ ಕಾಂಪ್ಲಿಮೆಂಟ್ ಅಂದರೆ ಏನಾಯ್ತು ಇಲ್ಲಿ ಒನ್ ಆಯಿತು ಬಿ ಕಾಂಪ್ಲಿಮೆಂಟ್ ಅಂದರೆ ಒನ್ ಆಯಿತು ನಾರಿಗೆ ಒನ್ ಒನ್ ಕೊಟ್ಟರೆ ಔಟ್ಪುಟ್ ಏನಾಗುತ್ತೆ ಝೀರೋ ಆಗುತ್ತೆ ದೇರ್ ಫೋರ್ ಫಸ್ಟ್ ಪಾರ್ಟ್ ಈಸ್ ಝೀರೋ ಕ್ಲಿಯರ್ ನೆಕ್ಸ್ಟ್ ಎ ಈಸ್ ಝೀರೋ ಬಿ ಈಸ್ ಒನ್ ಸೊ ಬಿನ ಒನ್ ಅಂತ ಕೊಡ್ತಾ ಇದ್ದೀನಿ ಸೊ ಝೀರೋ ಕಾಂಪ್ಲಿಮೆಂಟ್ ಈಸ್ ಒನ್ ಒನ್ ಕಾಂಪ್ಲಿಮೆಂಟ್ ಈಸ್ ಹಿಯರ್ ಝೀರೋ ಎ ಈಸ್ ಒನ್ ಬಿ ಈಸ್ ಝೀರೋ ಔಟ್ಪುಟ್ ಈಸ್ ಝೀರೋ ದೇರ್ ಫೋರ್ ಸೆಕೆಂಡ್ ಪಾರ್ಟ್ ಈಸ್ ಆಲ್ಸೋ ಝೀರೋ ನೆಕ್ಸ್ಟ್ ಈಸ್ ಎ ಈಸ್ ಒನ್ ಬಿ ಈಸ್ ಝೀರೋ ಎ ಈಸ್ ಒನ್ ಬಿ ಈಸ್ ಝೀರೋ ಸೊ ಎ ಒನ್ ಆಗಿದೆ ಬಿ ಝೀರೋ ಆಗಿದೆ ಎ ಕಾಂಪ್ಲಿಮೆಂಟ್ ಅಂದರೆ ಏನಾಯಿತು ಝೀರೋ ಆಯಿತು ಬಿ ಕಾಂಪ್ಲಿಮೆಂಟ್ ಅಂದರೆ ಒನ್ ಆಯಿತು ದಟ್ ಮೀನ್ಸ್ ಎ ಈಸ್ ಝೀರೋ ಬಿ ಈಸ್ ಒನ್ ದೆನ್ ಔಟ್ಪುಟ್ ವಿಲ್ ಬಿ ಎಗೈನ್ ಝೀರೋ ದೇರ್ಫೋರ್ ಥರ್ಡ್ ಪಾರ್ಟ್ ಈಸ್ ಆಲ್ಸೋ ಝೀರೋ ನಾವು ಎ ಈಸ್ ಒನ್ ಬಿ ಈಸ್ ಒನ್ ದೇರ್ಫೋರ್ ಎ ಕಾಂಪ್ಲಿಮೆಂಟು ಝೀರೋ ಆಯಿತು ಬಿ ಕಾಂಪ್ಲಿಮೆಂಟು ಕೂಡ ಝೀರೋ ಆಯಿತು ಝೀರೋ ಝೀರೋನ ನ್ಯಾಂಡಿಗೆ ಇನ್ಪುಟ್ ನಾರಿಗೆ ಇನ್ಪುಟ್ ಮಾಡಿದ್ರೆ ಏನಾಗುತ್ತೆ ಐ ಮೀನ್ ಝೀರೋ ಝೀರೋ ನಾರಿಗೆ ಇನ್ಪುಟ್ ಮಾಡಿದ್ರೆ ಇಟ್ ವಿಲ್ ಬಿ ಒನ್ ದೇರ್ಫೋರ್ ಔಟ್ಪುಟ್ ಈಸ್ ಒನ್ ಸೊ ಈ ಥರ ನಾವೇನು ಮಾಡ್ತಾ ಇದ್ದೀವಿ ಈಗ ಹಾಗಾದರೆ ನ್ಯಾಂಡ್ ಗೇಟ್ ಈಸ್ ಯೂಸ್ಡ್ ಐ ಮೀನ್ ನಾರ್ ಗೇಟ್ ಈಸ್ ಯೂಸ್ಡ್ ಆ್ಯಸ್ ಆ್ಯಂಡ್ ಗೇಟ್ ಸೊ ಯಾವ ಥರ ಕನೆಕ್ಟ್ ಮಾಡಿದ್ದೀವಿ ಗೇಟ್ ಒನ್ ಗೇಟ್ ಟು ಗೇಟ್ ತ್ರೀ ಇಫ್ ಯು ಕನೆಕ್ಟ್ ನ್ಯಾಂಡ್ ನಾರ್ ಗೇಟ್ಸ್ ಇನ್ ದಿಸ್ ಪ್ಯಾಟ್ರನ್ ದೆನ್ ವಿ ಕ್ಯಾನ್ ಡಿಸೈನ್ ಆರ್ ವಿ ಕ್ಯಾನ್ ಯೂಸ್ ಇಟ್ ಈಸ್ ಆ್ಯಸ್ ಆ್ಯಂಡ್ ಗೇಟ್ ಆ್ಯಂಡ್ ಗೇಟ್ ಆಗಿ ನಾವು ಅದನ್ನು ಯೂಸ್ ಮಾಡ್ಕೋಬೋದು ಕ್ಲಿಯರ್ ಅರ್ಥ ಆಗಿದೆ ಅಲ್ವಾ ಸೊ ಈಗ ನಾವು ಹಾಗಾದರೆ ನಾರ್ ಗೇಟ್ ಮತ್ತು ನ್ಯಾಂಡ್ ಗೇಟನ್ನು ಎರಡನ್ನು ಕಂಬೈನ್ಡ್ ಮಾಡಿ ಒಂದು ಕಡೆ ಬರ್ಕೊಳ್ತಾ ಹೋಗೋಣಂತೆ ಸೊ ನೀವು ಕೂಡ ಇದೇ ಥರ ಈಗ ನಾವೇನು ಬರಿತೀವೋ ಅದನ್ನು ಒಂದು ಕಡೆ ನೋಟ್ ಮಾಡ್ಕೊಳ್ತಾ ಹೋಗಿ ಯು ಕ್ಯಾನ್ ಈಸಿಲಿ ಅನಲೈಸ್ ಆರ್ ಯು ಕ್ಯಾನ್ ಯೂಸ್ ಇಟ್ ಈಸಿಲಿ ಸ್ಟಡಿ ಸೊ ಫಸ್ಟ್ ಪಾರ್ಟ್ ಈಸ್ ನ್ಯಾಂಡ್ ಐ ವಿಲ್ ಕನ್ಸಿಡರ್ ಹಿಯರ್ ನ್ಯಾಂಡ್ ಆ್ಯಂಡ್ ಸೆಕೆಂಡ್ ಈಸ್ ನಾರ್ ಈ ಕಡೆ ನಾರನ್ನು ತೊಗೊಂಡಿದ್ದೀನಿ ಸೊ ಇಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಒಂದು ಲೈನ್ ಹಾಕ್ಕೊಂಡಿದ್ದೀನಿ ದಿಸ್ ಈಸ್ ನಾಟ್ ಗೇಟ್ ನಾಟ್ ಗೇಟನ್ನು ಯಾವ ಥರ ಮಾಡೋದು ಅಂತ ಸೊ ನೆಕ್ಸ್ಟ್ ಪಾರ್ಟ್ ಈಸ್ ಆ್ಯಂಡ್ ಗೇಟ್ ಆ್ಯಂಡ್ ಗೇಟನ್ನು ಯಾವ ಥರ ಮಾಡೋದು ಅಂತ ಸೊ ಆ್ಯಂಡ್ ನೆಕ್ಸ್ಟ್ ಪಾರ್ಟ್ ಈಸ್ ಆರ್ ಗೇಟನ್ನು ಯಾವ ಥರ ಡಿಸೈನ್ ಮಾಡೋದು ಅಂತ ಸೊ ಬೈ ಯೂಸಿಂಗ್ ನ್ಯಾಂಡ್ ಸೊ ನ್ಯಾಂಡ್ ಯಾವ ಥರ ಇರುತ್ತೆ ಈ ಥರ ಇರುತ್ತೆ ಅಂತ ಒಂದು ಕಡೆ ಬರ್ಕೊಳ್ಳಿ ಸೊ ದಿಸ್ ಈಸ್ ನ್ಯಾಂಡ್ ಎ ಬಿ ಆ್ಯಂಡ್ ಹಿಯರ್ ಎ ಡಾಟ್ ಬಿ ಹೋಲ್ ಕಾಂಪ್ಲಿಮೆಂಟ್ ಎಕ್ಸ್ಪ್ರೆಷನ್ಸ್ಗಳನ್ನು ಕೂಡ ಬರಿಬೇಕಾಗತ್ತೆ ಅದೇ ಥರ ನಾರ್ ಗೇಟ್ ಯಾವ ಥರ ಇರುತ್ತೆ ಸೊ ದಿಸ್ ಈಸ್ ದಿ
NOR gate. A plus B whole complement, A, B are inputs. So, NAND as NOT, yav tara, ee tara barithivi. So, neevu idanna barkolta hogi, NAND as NOT, A itto andre illi A complement irutte. NOR as NOT, yav tara barithivi hagadre. So, again, NOR as NOT, ಒಂದು ನಾರ್ ಗೇಟ್ ತಗೊಂಡಿದ್ದೀನಿ. ಸೊ ಇನ್ಪುಟ್ ಎ, ಔಟ್ಪುಟ್ ವಿಲ್ ಬಿ ಎ ಕಾಂಪ್ಲಿಮೆಂಟ್. ನ್ಯಾಂಡ್ ಆ್ಯಸ್ ಆ್ಯಂಡ್, ನ್ಯಾಂಡ್ ಆ್ಯಸ್ ಆ್ಯಂಡ್ ಈಸ್ ವೆರಿ ಸಿಂಪಲ್. ದಟ್ ಈಸ್ ಟೂ ನ್ಯಾಂಡ್ ಗೇಟ್ಸ್, ಇಟ್ ರಿಕ್ವೈರ್ಸ್ ಒಂದು ನ್ಯಾಂಡ್ ಗೇಟ್ನ ಈ ಥರ ಕನೆಕ್ಟ್ ಮಾಡಿದ್ದೀನಿ, ಇನ್ನೊಂದು ನ್ಯಾಂಡ್ ಗೇಟನ್ನು ಈ ಥರ ಕನೆಕ್ಟ್ ಮಾಡಿರ್ತೀವಿ. ದೇರ್ಫೋರ್ ಎ ಆ್ಯಂಡ್ ಬಿ ಆರ್ ಇನ್ಪುಟ್, ಔಟ್ಪುಟ್ ಈಸ್ ಎ ಡಾಟ್ ಬಿ. ನೆಕ್ಸ್ಟ್ ನಾರ್ ಆ್ಯಸ್ ಆ್ಯಂಡ್ ಗೇಟ್. ಫಾರ್ ನಾರ್ ಆ್ಯಸ್ ಆ್ಯಂಡ್ ಗೇಟ್ ವಿ ವಿಲ್ ರೈಟ್ ಲೈಕ್ ದಿಸ್. ಸೊ ಹಿಯರ್ ಎ, ಹಿಯರ್ ಇಟ್ ಈಸ್ ಬಿ. ಸೊ ನೌ ವಿ ವಿಲ್ ರೈಟ್ ಅಗೈನ್ ಒನ್ ಮೋರ್ ನಾರ್ ಗೇಟ್ ಲೈಕ್ ದಿಸ್. ನಾರ್ ಆ್ಯಸ್ ಆರ್. ಸೊ ಇದು ಎ ಪ್ಲಸ್ ಬಿ ಅಲ್ಲ, ಎ ನಾರ್ ಆ್ಯಸ್ ಆ್ಯಂಡ್ ಅಲ್ವಾ, ಎ ಡಾಟ್ ಬಿ ಅಂತೇಳಿ ಬರೀತೀವಿ. ದಿಸ್ ಈಸ್ ದಿ ಬಿ. ಕ್ಲಿಯರ್, ಗೊತ್ತಾಗ್ತಾ ಇದೆ ಅಲ್ವಾ? ಆ್ಯಂಡ್ ಥರ್ಡ್ ಒನ್ ಈಸ್ ನ್ಯಾಂಡ್ ಗೇಟ್ ಆ್ಯಸ್ ಆರ್ ಗೇಟ್. ಸೊ ನ್ಯಾಂಡ್ ಗೇಟನ್ನು ಆರ್ ಗೇಟ್ ಆಗಿ ನಾವೀಗ ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ದಟ್ ಫಾರ್ ದಟ್ ಪರ್ಪಸ್ ಇಟ್ ರಿಕ್ವೈರ್ಸ್ two NAND gates are connected like this. A and B are inputs, okay, and then now so here one more NAND gate will be there. This is A plus B, and then at last NOR gate as OR gate. For that purpose we require two NOR gates. Okay. A, B are input and output will be A plus B. Okay, ಈ ಥರ ನಾವು ಇದನ್ನು ಡಿಸೈನ್ ಮಾಡ್ತಾ ಹೋಗ್ತೀವಿ. ಸೊ ಇದನ್ನು 3 ಮಾರ್ಕ್ಸಿಗೆ ನಿಮಗೆ ಕೇಳೋವಂಥ ಪ್ರಶ್ನೆ. ಸೊ ಇದಿಷ್ಟನ್ನು ಓದ್ಕೊಂಡ್ರೆ ಅಟ್ಲೀಸ್ಟ್ 3 ಮಾರ್ಕ್ಸ್ ನಿಮಗೆ ಯೂಶ್ವಲಿ ಕೇಳುವಂತಹ ಪ್ರಶ್ನೆ ಈ ಚಾಪ್ಟರಲ್ಲಿ. ಸೊ ಲಾಜಿಕ್ ಗೇಟ್ಸಲ್ಲಿ ಇನ್ನೂ ಒಂದು ಕೆಲವು ಈಕ್ವೇಷನ್ಸ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಅದಕ್ಕೆ ಹೇಗೆ ಡಿಸೈನ್ ಮಾಡೋದು, ಅಂದರೆ ಗೇಟ್ಸ್ಗಳನ್ನ ಹೇಗೆ ಹಾಕೋದು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ನೋಡೋಣಂತೆ. ಸೊ ಸೊ ಇದಿಷ್ಟನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಗೇಟ್ಸ್ಗಳನ್ನ ನ್ಯಾಂಡ್ ಗೇಟ್ ಯಾವ ಥರ, ನಾರ್ ಗೇಟ್ ಯಾವ ಥರ, ಆ್ಯಂಡ್ ಯಾವ ಥರ, ಆರ್ ಯಾವ ಥರ, ನಾಟ್ ಯಾವ ಥರ, ಎಕ್ಸ್ ಆರ್ ಯಾವ ಥರ, ಎಕ್ಸ್ ನಾರ್ ಯಾವ ಥರ. ಸೊ ಇದನ್ನೆಲ್ಲದನ್ನು ಕೂಡ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಯು ಕ್ಯಾನ್ ಗೆಟ್ 3 to 4 ಮಾರ್ಕ್ಸ್ ಈಸಿಲಿ. ಓಕೆ, ಥ್ಯಾಂಕ್ ಯು.